ಸ್ಟುಡಿಯೋ ಡೆಫಿನೆಟ್ ಆಗಿ ಎಲ್ಲಾರು ಥ್ಯಾಂಕ್ ಮಾಡ್ಬೇಕು. ಗಿರಿ ಅವರು ಡೈರೆಕ್ಟ್ ಮಾಡಿರೋರು, ಮತ್ತೆ ಮ್ಯೂಸಿಕ್ ಪ್ರೊಡಕ್ಷನ್ ದೀಪ, ಮತ್ತೆ ವೆಂಕಟ್ ಪ್ರೊಡ್ಯೂಸರ್, ಮಾರ್ಟಿನ್ ನನ್ನ ಜೊತೆ ಲಿರಿಕ್ಸ್, ಅಂಡ್ ಸೋ ಮೆನಿ ಅದರ್ ಆಲ್ ಆಫ್ ದ ಕಂಟೆಸ್ಟೆಂಟ್ಸ್, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ದರ್ ಆರ್ ಹಿಯರ್, ಅಂಡ್ ಎಲ್ಲರೂ ಬಂದಿರೋದು. ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಅಪ್ಪ ಅಮ್ಮ ಈ ಯಾವಾಗ್ಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ. ನೀವುಗಳು ಡೇ ಒನ್ ಇಂದ, ಆಕ್ಚುಲಿ ನನ್ನ ಪ್ರೆಸ್ ಅವ್ರಿಗೆ ನನಗೆ ಹೇಳ್ಬೇಕಂದ್ರೆ, ನೀವುಗಳು ಡೇ ಒನ್ ಇಂದ ನನ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ, ನನಗೆ ಗೊತ್ತು. ತುಂಬಾ ಜಾಸ್ತಿ ಫೆಮಿಲಿಯರ್ ಫೇಸಸ್ ನಾನು ನೋಡ್ತಿದ್ದೀನಿ, ಅಂಡ್ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಹಾಡ್ ಮೂಲಕ ಅಂದ್ರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟ್ ತರ, ಅಂಡ್ ಎಂಪವರ್ಮೆಂಟ್ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ನಾವು ಯಾವಾಗ್ಲೂ ಸುಮ್ನೆ ಇರ್ತೀವಿ, ಜನಗಳು ನಮ್ನ ಬೈದ್ರೆ ಏನಾದ್ರೂ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ, ಏನಾದ್ರೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ನಾವು ಹೆಣ್ಮಕ್ಳು ತರ ನಾವು ಯಾವಾಗ್ಲೂ ಬಾಯಿ ಮುಚ್ಕೊಂಡಿದ್ರೆ ಹಂಗಿರಕ್ ಆಗಲ್ಲ ಅಲ್ವಾ ಯಾವಾಗ್ಲೂ ನೋಡ. ಸೊ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದೀನಿ, ಸೋ ಮೆನಿ ಕ್ರಿಯೇಟಿವ್ ಆರ್ಟಿಸ್ಟ್ ಲೈಕ್ ಫಿಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದ್ರೆ, ಅದೇ ಪದಗಳು ನಾನು ಯೂಸ್ ಮಾಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ಗೆ. ಯಾಕೆಂದ್ರೆ ಅವ್ರಿಗೂ ಅನ್ಸ್ಬೇಕು ನಮ್ಗೆ ಏನ್ ಅನ್ಸುತ್ತಂತ. ಅಂಡ್ ದಿಸ್ ಇಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್, ಅಂಡ್ ಹೋಪ್ಫುಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತಂತ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಒನ್ಸ್ ಅಗೇನ್. ಅಂಡ್ ನಿಮ್ ಟೈಮ್, ನಿಮ್ದ ಎಲ್ಲ ಪೇಷನ್ಸ್ ಎಲ್ಲ ಇಟ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸರ್, ಏನಾಯ್ತಂದ್ರೆ, ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ. ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದ್ಮೇಲೆ ತಕ್ಷಣ ನಾನು ಬರ್ದಿತ್ತಿದ್ದೆ. ಅಂಡ್ ನನ್ನ ಎಕ್ಸ್ಪ್ರೆಷನ್ ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್. ಸೊ ನಾನು ತುಂಬಾ ಜಾಸ್ತಿ ಮಾತಾಡಕ್ ಆಗಲ್ಲ, ಯಾಕಂದ್ರೆ ನನ್ನ ಕನ್ನಡ ಅಲ್ಲಿ ನಾನು ಸ್ವಲ್ಪ ಯು ನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ. ಅದಕ್ಕೆ ಸೊ ನಾನು ಯಾವಾಗ ತಪ್ಪಾಗಿ ಹೇಳ್ತೀನೋ ನನ್ನ ಗೊತ್ತು. ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ. ಹಾಡಲ್ಲಿ ನನ್ ಇಟ್ಸ್ ದ ಬೆಸ್ಟ್ ವೇ ನನ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ. ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಇಸ್ ಬೇಸಿಕಲಿ, ಯಾಕೆ ಹೇಟರ್ಸ್ ಇರಬೇಕು, ಯಾಕೆ ಜನಗಳನ್ನ ಯಾವಾಗ್ಲೂ ಕೆಳಗಡೆ ಹಾಕ್ಬೇಕು, ನಾವು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಈಚ್ ಅದರ್ ಅಂತ. ಜನಗಳು ನಮ್ಗೆ ಪ್ರೀತಿ ಕೊಡ್ಬೇಕಲ್ವಾ. ನಮ್ಗೆ ಹೇಟ್ ಕೊಟ್ರೆ ನಾವು ಸುಮ್ನಿರ್ತೀವಿ ಅಂತ, ನಾವು ಸುಮ್ನಿರಕ್ ಆಗಲ್ಲ ಯಾವಾಗ್ಲೂ. ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇ ದಟ್ ಯು ನೋ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್. ಅವ್ರು ಎಲ್ಲರಿಗೂ ಹೇಳ್ತಿರೋದು ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ. ಇದು ನೀವು ಯಾವಾಗ್ಲೂ ಈ ತರ ಮಾತಾಡಕ್ ಆಗಲ್ಲ ಎಲ್ಲರೂ ಬಗ್ಗೆ. ಅಂಡ್ ಯುನೋ ಈ ಕಚರ ಪದಗಳು ಯೂಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದ್ರಿಂದ. ಸೊ ಐ ಆಮ್ ವೆರಿ ಅದ್ರಿಂದ ನಂಗೆ ಆಕ್ಚುಲಿ ತುಂಬಾ ಹರ್ಟ್ ಆಗಿತ್ತು. ಅಂಡ್ ಇಟ್ ಐ ಆಲ್ಸೋ ರಿಲೇಟೆಡ್ ಟು ಇಟ್, ನನಗೂ ರಿಲೇಷನ್ ಆಗಿತ್ತು. ಯಾಕಂದ್ರೆ ನನ್ನ ಚಿಕ್ಕ ಲೈಕ್ ನನ್ಗೆ ಗೊತ್ತಿರ್ಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಂತ. ಬಟ್ ಲೈಕ್ ಯು ನೋ ನಂಗೆ ಇವಾಗ ಅರ್ಥ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್. ನಾನು ಐ ಡೋಂಟ್ ಸ್ಟಪ್ ಡೌನ್. ಸೊ ಯೆಸ್, ದಟ್ಸ್ ಇಟ್. I have fans as well and I have haters as well. Yen kodakagutandre nanu the most I can give is love and gratitude. Avrindane nan beliyodu, now ellaru janagulindane nan ellaru beliyodu. So preeti ella sigavaga namgu khushi agutte. Ella Karnataka janatege heldanalla idu, idu yaar ishanige yaar helidare avaru vapas kottiro tara ide. And sumar jana ನೀನ್ ವಾಪಸ್ ಕೊಡ್ಲೇಬೇಕು ಅನ್ನೋದನ್ನು ಇರುತ್ತೆ, ಆ ತರ ವರ್ಗದ ಜನನೂ ಇರ್ತಾರೆ. ಸೊ ಅವ್ರಿಗೆ ಅವ್ರ ಸಪೋರ್ಟ್ ಇವಳಿಗಿದೆ, ಆ ಸಪೋರ್ಟ್ ಇಂದ ಇವಳು ಅದನ್ನ ಮಾಡಿದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕ ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿನಾ ಅಂತ ಹೇಳಿದ್ರೆ ಏನಕ್ಕೆ ಅಂತಂದ್ರೆ, ಇವರು ಕೂಡ ಕನ್ನಡದವರೇನೆ. ಇವರು ಇಶಾನ್, ಯು ಬೀನ್ ಟು ಲೈಕ್ ದುಬೈ ಅಲ್ವಾ? ಸೊ ಅಲ್ಲಿದ್ರು ಇಲ್ಲಿನ ಮಣ್ಣಿನ ಹುಡುಗಿನೇ ಇದು. ಸೊ ಈ ಮಣ್ಣಿನ ಹುಡುಗಿಗೇನೆ ಹೇಳ್ತಾ ಇದಾರೆ ಇಲ್ಲಿನವರು ಅಂತಂದಾಗ, ಸೊ ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ. ಬರೀ ಹುಡುಗಿಗೆ ಅಂತ ಜೊತೆಲಿ ಹೋಗ್ತಾರೆ. ನಾನ್ ಬಂದು ಕಂಪ್ಲೀಟ್ ಆಗಿ ನಾನು ಬರ್ದಿಲ್ಲ ಇದನ್ನ, ನಾನು ಆಕ್ಚುಲಿ ಅಸಿಸ್ಟ್ ಮಾಡಿದೀನಿ. ಅವರು ಐಡಿಯೇಷನ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರದ್ದು. ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ನನ್ಗೆ ಈ ತರ ಲೈನ್ ಹೇಳಿದ್ರೆ ಹೇಗಿರುತ್ತೆ, ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂತ ಸರಿ ತಪ್ಪು ಎಲ್ಲಾನು ಸರಿ ಮಾಡಿಸಿ ನಾನು ಇದನ್ನ ಮಾಡ್ಕೊಟ್ಟಿದೀನಿ. ಸೊ ಅಲ್ಲಿಗೆ ಇದಾಗಿ
ಸರ್ ನಮ್ದೇ ಯಾವ್ದು ಒಂದು ಮಿನಿಮಮ್ ಬಜೆಟ್ ಇಟ್ಕೊಳ್ತೀವಿ. ಪ್ರತಿ ಸತಿನೂ ನಾನು ಈಶಾನಿಕ್ ಸಾಂಗ್ ನಾನು ಡೈರೆಕ್ಟ್ ಮಾಡಕ್ ಹೋದಾಗ ಇದು ಒಂದೇ ಸಾಂಗ್ ಅಲ್ಲಂತಲ್ಲ, ಪ್ರತಿ ಸತಿನೂ ಈಶಾನಿಕ್ ಸಾಂಗ್ ನಾನು ಒಬ್ನೇ ಡೈರೆಕ್ಟ್ ಮಾಡೋದಿಲ್ಲ. ಇನ್ನೊಂದು ಏನಕ್ಕಂದ್ರೆ ಏನ್ಕ್ ಇದನ್ನ ಮಾಡಲೇಬೇಕು ಅನ್ನೋದು ಈ ವಿಡಿಯೋ, ಯಾಕಂದ್ರೆ ತುಂಬಾ ಸಾಂಗ್ಸ್ಗಳು ನಮ್ಮ ಹತ್ರ ಇದೆ ಈಶಾನಿದು, ಇದನ್ನ ಯಾಕೆ ಮಾಡ್ಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದನ್ನ ಚೆಕ್ ಮಾಡ್ತೀನಿ, ಶ್ರೀರಾಮಚಂದ್ರ ಅಂತ ಬರ್ಕೊಂಡಿರ್ತಾರೆ, ಅಪ್ಪು ಸರ್ ಫೋಟೋ ಹಾಕೊಂಡಿರ್ತಾರೆ, ಅಂಬೇಡ್ಕರ್ ಸರ್ ಫೋಟೋ ಹಾಕೊಂಡಿರ್ತಾರೆ, ಅವ್ರು ಬಂದು ಇವಳ ಕಮೆಂಟ್ಸ್ ಅಲ್ಲಿ ಬಂದು ತುಂಬಾ ವಲ್ಗಾರಿಟಿಯಲ್ಲಿ ಮಾತಾಡ್ತಾರೆ. ಅವಾಗ ಏನಾಗುತ್ತೆ, ಒಂದ್ ಹೆಣ್ಣಿಗೆ ನಾವೇ ಜೊತೆಲಿ ನಿಂತ್ಕೊಳ್ದೆ, ಇವಾಗ ನನ್ನ ತಮ್ಮ ತಮ್ಮ ಅಂತ ಯೋಚನೆ ಮಾಡ್ತಾಳೆ, ನಂದಾದ ಸಿನಿಮಾ ಬಿಸ್ನೆಸ್ ನಂದು ಬೇರೆ ಇದೆ, ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನ ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತು ನನಗೆ, ಬಟ್ ನಾವೇ ಜೊತೆಲಿರೋರೆ ಅವ್ರಿಗೆ ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾನು ಈಸ ಇಲ್ಲಿ ಕಲಿಬೇಕು ಕನ್ನಡ ಕಲಿಬೇಕು ಇಲ್ಲಿ ಇರ್ಬೇಕು ಇಲ್ಲಿ ನನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊ ಬಂದ್ರೆ ನಾವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲೂ ಹೋಗ್ತದೆ ಸರ್ ಮಾಡ್ತೀವಿ. ಸೈಬರ್ ಹೋಗು ಕಂಪ್ಲೇಂಟ್ ಪರ್ಟಿಕ್ಯುಲರ್ ಇಂಥವ್ರಿಗೆ ಮಾಡ್ಬೇಕು ಅನ್ನೋದೇನಿಲ್ಲ ಸರ್, ಪ್ರತಿ ಸತಿ ನಾವ್ ಏನಾಗತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ತಗ್ಸ್ಬೋದು ತಗ್ಸಿದೀವಿ, ಪರ್ಸನಲ್ ಆಗಿ ಮಾತಾಡ್ತಾರೆ, ಪರ್ಸನಲ್ ಆಗಿ ಹೆಂಗ್ರೆ ತುಂಬಾ ಪರ್ಸನಲ್ ಆಗಿ ಬರ್ತಾರೆ. ಇನ್ನೊಂದೇನಂದ್ರೆ ಅವರು ಒರಿಜಿನಲ್ ಅಕೌಂಟ್ ಇಂದ ಅಂತೂ ಬರದೇ ಇಲ್ಲ, ಎಲ್ಲ ಫೇಕ್ ಅಕೌಂಟ್ ಇರುತ್ತೆ ಸರ್. ಕಂಪ್ಲೇಂಟ್ ಕೊಟ್ಟಿದೀವಿ, ಕಂಪ್ಲೇಂಟ್ ರೈಸ್ ಮಾಡಿದೀವಿ ನಾವು ಅದ್ರ ಪರವಾಗಿ. ಇನ್ನೊಂದೇನಂದ್ರೆ ನಾವು ಕಂಪ್ಲೇಂಟ್ ಹೆಂಗಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅದನ್ನ ಇದು ಮಾಡ್ತೀವಿ, ನಾವು ರೈಸ್ ಮಾಡಿದಾಗ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವ್ದೇ ತರನು ಆಕ್ಷನ್ ತಗೊಂಡಿಲ್ಲ ಇದುವರೆಗೂ. ಅದೇ ಮೂಲಕ ಈಶಾನಿ ಯಾವ ರೀತಿ ಹೇಳ್ಬೋದು ಒಂದ್ ಸಾಂಗ್ ಮೂಲಕನೇ ಹೇಳ್ಬೋದು, ಅದೇ ಅದಕ್ಕೋಸ್ಕರ ಇದು ಮಾಡಿದ್ರು. ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸತಿ ನಾವು ಒಂದು ಸಾಂಗ್ಗೆ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ದೀವಿ ಸರ್. ಅವ್ರಿಗೆ ಹೆದರ್ಕೊಳ್ಳಲ್ಲ ಅಂದ್ರೆ ನಂಗೆ ಅರ್ಥ ಆಗುತ್ತೆ, ಜನಗಳು ಆತರ ಇರ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ನಮಗೇನ್ ಅನ್ಸುತ್ತೋ, ಸಿ ನಾವು ಎಲ್ಲರೂ ನಮಗೂ ವಿ ಹ್ಯಾವ್ ದಟ್ ಅಥಾರಿಟಿ ಇದೆಯಲ್ವಾ, ನಮಗೇನ್ ಅನ್ಸುತ್ತೋ ನಮ್ಮ ಒಪಿನಿಯನ್ ಏನಿರೋದೋ ನಮ್ಗೆ ಹೇಳಕ್ ಆಗುತ್ತೆ. ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ, ನಾನು ನಮ್ಮ ಒಪಿನಿಯನ್ ಕೊಡ್ತೀನಿ. ಏನೋ ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ, ನೀವು ಭಯ ಪಡ್ಬೇಕು ಅಂತ ಏನೋ ಆತರ ಏನು ಮಾಡ್ಕೋಗ್ಲಿಲ್ಲ ನಾನು. ನನಗೆ ಏನ್ ಯಾವ ತರ ಕೆಟ್ಟದ ಕಾಮೆಂಟ್ಸ್ ಹಾಕಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಸಾರಿ ನಮ್ಮಿಂದ ನಿಮ್ಗೆ ಡಿಲೇ ಆಗಿದೆ, ಅದಕ್ಕೆ ನಾನು ಸಾರಿ ಹೇಳ್ತೀನಿ. ಸೊ ದಯವಿಟ್ಟು ಅದನ್ನ ಮನ್ಸಲ್ಲಿ ಇಟ್ಕೊಂಬೇಡಿ, ನೆಕ್ಸ್ಟ್ ಟೈಮ್ ಈ ತರ ಆಗ್ದಿರ ನಾವು ನೋಡ್ಕೊಂತೀವಿ. ಅಂಡ್ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಹಿಂಗೆ ಇರ್ಬೇಕು. ಈ ಹಾಡ್ ಬಗ್ಗೆ ಅವ್ರಿಗೆ ಶಿ ವಾಂಟೆಡ್ ಹಿಪ್ ಹಾಪ್ ವೈಬ್ಸ್, ಶಿ ನ್ಯೂ ದಟ್ ಐ ವಾಸ್ ಗುಡ್ ಅಟ್ ಇಟ್. ತುಂಬಾ ಟೈಮಿಂದ ಮಾಡ್ಕೊಂಬಂದಿನಿ ನಾನು ಅಷ್ಟೇ, ಇದನ್ ಬಿಟ್ಟು ಬೇರೆ ಜಾಸ್ತಿ ಐ ಆಮ್ ನಾಟ್ ದಟ್ ಎಕ್ಸ್ಪೀರಿಯನ್ಸ್ಡ್. ಸೊ ಹಂಗೆ ಚಿಲ್ ಮಾಡ್ತಿದ್ವಿ, ಯು ಎಸ್ ಹಿಪ್ ಹಾಪ್ ಸಾಂಗ್ಸ್ ಕೇಳ್ತಾ ಇದ್ವಿ ಸ್ವಲ್ಪ ಇನ್ಸ್ಪಿರೇಷನ್ಗೋಸ್ಕರ. ಒಂದು ಲೈಕ್ 10 ಸಾಂಗ್ಸ್ ಡೌನ್ ವಿ ಗಾಟ್ ದಿ ಐಡಿಯಾ, ಲೈಕ್ ಯಾವ ಥರ ಮಾಡಬೇಕು ಏನಂತ ಅಂತ ಗೊತ್ತಾಯಿತು. ನಾನು ಮಾರ್ಟಿನ್ ಹಂಗೆ ವಿವರ್ ಫ್ಲೋಯಿಂಗ್ ಲಿರಿಕ್ಸ್ ಒಂದು ಫ್ಲೋ ಇಟ್ಟ, ನಾನು ಬೇಸಿಕ್ ಆಗಿ ಸ್ಟಾರ್ಟ್ ಮಾಡಿದೆ, ಅದಾಯಿತು ಹೆಂಗಾಯ್ತೋ ಗೊತ್ತಿಲ್ಲ. ನನ್ನ ಜೊತೆ ಐ ಥಿಂಕ್ 5 ಇಯರ್ಸ್ ಬಿಫೋರ್ ಒಬ್ಬ ಕ್ಲಾಬ್ ಬಾಯ್ ಆಗಿ ಬಂದು ವರ್ಕ್ ಮಾಡಿದ್ದು ಬಂದ. ದ್ಯಾಟ್ ಡೇ ನನ್ನ ಜೊತೆ ಟ್ರಾವೆಲ್ ಇರಲಿಲ್ಲ ಅಂತಂದು, ಬಟ್ ಲೇಟರ್ ಆನ್ ಬರ್ತಾ ಬರ್ತಾ ಅದನ್ನ ಹಾರ್ಡ್ ವರ್ಕ್ ನೋಡಿದೆ, ಟುಡೇ ಹಿ ಪ್ರೂವ್ಡ್ ಇಟ್ ಮ್ಯಾನ್. ಐ ಆಮ್ ರಿಯಲಿ ಪ್ರೌಡ್ ಟು ಯು ಬಿಕಾಸ್ ಇವತ್ತು ಒಂದು ಅದ್ಭುತವಾದ ಹಾಡನ್ನು ಮಾಡಿದ್ಯಾ, ಆ್ಯಂಡ್ ಈಶಾನಿನ ಕರ್ಕೊಂಡು ಆಫೀಸಿಗೆ ಬಂದಿದ್ಯಾ, ಬಂದು ತುಂಬ ಡಿಸ್ಕಷನ್ ಮಾಡಿದ್ವಿ ಹಾಡಿನ ಬಗ್ಗೆ. ಸೊ ಅವತ್ತೇ ಹೇಳಿದ್ದೆ ಈಶಾನಿ ಅದಕ್ಕೆ ಕ್ಯಾರಿ ಮಾಡಿ, ಡೆಫಿನೆಟ್ಲಿ ಒನ್ ಡೇ ಅದೆಲ್ಲೋ ಹೋಗುತ್ತೆ ಅಂತ ಹೇಳಿದ್ದೆ.